ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯ ಪರ ಇಂದು ಮತಯಾಚಿಸಿದರು. ರಬಕವಿ ಬನಹಟ್ಟಿಯಲ್ಲಿ ಆಯೋಜಿಸಲಾಗಿದ್ದ ಪ್ರಜಾಧ್ವನಿ ಸಮಾವೇಶಕ್ಕೆ ಅವರು ಚಾಲನೆ ನೀಡಿದರು. ಈ ವೇಳೆ ಸಚಿವರಾದ ತಿಮ್ಮಾಪೂರ್, ಶಿವಾನಂದ ಪಾಟೀಲ್, ಮಾಜಿ ಸಚಿವರಾದ ಲಕ್ಷ್ಮಣ್ ಸವದಿ, ವಿನಯ್ ಕುಲಕರ್ಣಿ ಮತ್ತಿತರ ಮುಖಂಡರು ಉಪಸ್ಥಿತರಿದ್ದರು. ಬಳಿಕ ಮುಖ್ಯಮಂತ್ರಿ, ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಸರಿಯಾದ ತೆರಿಗೆ ಪಾಲನ್ನು ನೀಡುತ್ತಿಲ್ಲ, ಈ ಹಿಂದೆ ಆಯ್ಕೆಯಾಗಿರುವ ಸಂಸತ್ ಸದಸ್ಯರು ಮೌನ ವಹಿಸಿದ್ದರು, ರಾಜ್ಯದ ಸಮಸ್ಯೆಗಳನ್ನು ಸಂಸತ್ತಿನಲ್ಲಿ ಪ್ರಶ್ನೆ ಮಾಡುವಂತಹ ಪ್ರತಿನಿಧಿಗಳು ಆಯ್ಕೆಯಾಗಬೇಕು, ಕರ್ನಾಟಕದ ದನಿಯಾಗಿ ಸಂಸತ್ ಸದಸ್ಯರು ಪ್ರತಿನಿಧಿಸುವುದು ಅಗತ್ಯ ಎಂದರು. ಕೇಂದ್ರ ಸರ್ಕಾರದಿಂದ ಬರತಕ್ಕಂತ ಅನುದಾನ ಎರಡೂ ಸೇರಿ ಬರತಕ್ಕಂಥದ್ದು 55,000 ಕೋಟಿ, ಇನ್ನು ಉಳಿದದೆಲ್ಲ ಕೇಂದ್ರ ಸರ್ಕಾರನೇ ಇಟ್ಕೋತದೆ. ಸುಮಾರು 1,87,000 ಕೋಟಿ ರೂಪಾಯಿ 15ನೇ ಹಣಕಾಸಿನಲ್ಲಿ ಬರಬೇಕಾಗಿದ್ದಂಥ ಹಣ 15ನೇ ಹಣಕಾಸಿನಲ್ಲಿ ಬರದೇ ಹೋದದ್ದು 1,87,000 ಕೋಟಿ. ನಿಮ್ಮ ಗದ್ದಿಗೌಡರಿಗೆ ಗೊತ್ತಿದೆಯಾ ಇದು? ಗದ್ದಿಗೌಡ್ರೆ, ಯಾವತ್ತಾರು ಪ್ರಶ್ನೆ ಕೇಳಿದ್ದೀರೇನ್ರಿ ಇದನ್ನ ಅಸೆಂಬ್ಲಿನಲ್ಲಿ, ಪಾರ್ಲಿಮೆಂಟ್ನಲ್ಲಿ?